नमस्कार वीक्षकरे सिंपली मीडिया के स्वागत इडी देश गमन सेळेदिद्दु गुजरात विधानसभा चुनाव ईगागले गुजरात विधानसभा चुनाव के केंद्रीय चुनाव आयोग दिनांक प्रकट माडिदे ಮೊದಲನೇದಾಗಿ ಡಿಸೆಂಬರ್ 1 ಮತ್ತು ಡಿಸೆಂಬರ್ 5 ರಂದು ಅಂದ್ರೆ ಎರಡು ಹಂತದಲ್ಲಿ ವಿಧಾನಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ ಹಾಗಾದ್ರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯಲಿದೆ ಅದೇ ರೀತಿ ಬಿಜೆಪಿಗೆ ಈ ಆರು ವಿಷಯಗಳು ತಲೆನೋವಾಗಿ ಮಾರ್ಪಟ್ಟಿವೆ ಅಷ್ಟೇ ಅಲ್ಲ ಹೊಸದಾಗಿ ಎಂಟ್ರಿ ಕೊಟ್ಟಿರುವ ಗುಜರಾತ್ಗೆ ಎಂಟ್ರಿ ಕೊಟ್ಟಿರುವ ಆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುತ್ತ ಇಂತದಷ್ಟು ಕುತೂಹಲದ ಪ್ರಶ್ನೆಗಳು ದೇಶದ ಜನರನ್ನು ಕಾಡತೊಡಗಿವೆ ಹಾಗಾದ್ರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಉಳಿಸಿಕೊಳ್ಳುವುದಕ್ಕೆ ಬಿಜೆಪಿ ಯಶಸ್ವಿ ಆಗುತ್ತಾ ಇಲ್ಲವೇ ಆ ಅಧಿಕಾರ ಹಿಡಿಯುತ್ತಾ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ವರ್ಷಾಂತಕ್ಕೆ ನಡೆಯಲಿರುವ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಹಾಗೆ ಅಧಿಕಾರ ಹಿಡಿಯಲಿದೆ ಅಂತ ಹಲವು ಸಮೀಕ್ಷೆಗಳು ಹೇಳಿವೆ ಈಗಾಗಲೇ ಏಷ್ಯನ್ ನೆಟ್ ಹಾಗೂ ಸಿ4 ಸಮೀಕ್ಷಾ ಸಂಸ್ಥೆ ಅದೇ ರೀತಿ ಲೋಕಪಾಲ್ ಚುನಾವಣಾ ಸಮೀಕ್ಷಾ ಸಂಸ್ಥೆ ಹಾಗೂ ಇನ್ನಿತರ ಸಮೀಕ್ಷಾ ಸಂಸ್ಥೆಗಳು ಕೂಡ ಏಳನೇ ಬಾರಿಗೂ ಕೂಡ ಬಿಜೆಪಿ ಒಂದು ಅಧಿಕಾರ ಹಿಡಿಯಲಿದೆ ಅಂತ ತಮ್ಮ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ತಿಳಿಸಿವೆ ಇನ್ನೂ ವಿಶೇಷ ಏನಪ್ಪ ಅಂದ್ರೆ ಈಗಾಗಲೇ ಸುಮಾರು 3 ದಶಕಗಳ ಕಾಲ ಆಡಳಿತ ನಡೆಸಿರತಕ್ಕಂತ ಬಿಜೆಪಿಗೆ ಈ ಆರು ವಿಷಯಗಳು ತಲೆನೋವಾಗಿ ಮಾರ್ಪಟ್ಟಿವೆ ಅಷ್ಟೇ ಅಲ್ಲ ಹೊಸದಾಗಿ ಗುಜರಾತ್ಗೆ ಎಂಟ್ರಿ ಕೊಟ್ಟಿರತಕ್ಕಂತ ಆ ಬಿಜೆಪಿಗೆ ಒಂದು ಟಕ್ಕರ್ ನೀಡಲು ಸಜ್ಜಾಗಿದೆ ಹಾಗಾದ್ರೆ ಬಿಜೆಪಿಗೆ ತಲೆನೋವು ತಂದಿರತಕ್ಕಂತ ಆರು ವಿಷಯಗಳಾದರೂ ಯಾವುವು ವಿಧಾನಸಭೆ ಚುನಾವಣೆ ಎದುರಿಸುತ್ತಿರುವ ಹೊತ್ತಿನಲ್ಲೇ ವಿಲ್ಕಿಸ್ ಬಾನು ಅತ್ಯಾಚಾರಿಗಳನ್ನು ಬಿಡುಗಡೆ ಮಾಡಿರುವುದು ಬಿಜೆಪಿಗೆ ಒಂದು ದೊಡ್ಡ ವಿರೋಧಿ ಅಲೆಯನ್ನು ಸೃಷ್ಟಿಸಿದೆ 11 ಅಪರಾಧಿಗಳ ಅವಧಿ ಪೂರ್ಣ ಬಿಡುಗಡೆಗೆ ಬಿಜೆಪಿಗೆ ಲಾಭ ನಷ್ಟ ಎರಡನ್ನು ತರಬಹುದು ಈ ಒಂದು ಪ್ರಕರಣದಿಂದಾಗಿ ಬಿಜೆಪಿಗೆ ಒಂದಷ್ಟು ಆತಂಕ ಕೂಡ ಕಾಡತೊಡಗಿದೆ ಅದೇ ರೀತಿ ಬಿಜೆಪಿಗೆ ಎದುರಾದ ಎರಡನೇ ಅತಿ ದೊಡ್ಡ ವಿರೋಧಿ ಅಲೆ ಏನಪ್ಪ ಅಂದ್ರೆ ಮೊನ್ನೆ ಅಷ್ಟೇ ಮರ್ಬಿ ಸೇತುವೆ ಕುಸಿದು 40 ಮಕ್ಕಳು ಸೇರಿ 135 ಜನರು ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟರು ಇದರಿಂದಾಗಿ ಬಿಜೆಪಿಗೆ ಒಂದು ಕೆಟ್ಟ ಹೆಸರು ಬಂದಿದೆ ಮತ್ತು ಇದನ್ನು ನಿಭಾಯಿಸುವಲ್ಲಿ ಮತ್ತು ಸುರಕ್ಷಿತ ಕ್ರಮ ಕೈಗೊಳ್ಳುವಲ್ಲಿ ಸ್ಥಳೀಯ ಬಿಜೆಪಿ ಸರ್ಕಾರ ವಿಫಲವಾಗಿದೆ ಎಂಬ ಮಾತುಗಳು ಕೂಡ ಜೋರಾಗಿ ಕೇಳಿಬರುತ್ತವೆ ಇಂಥ ಒಂದು ಬಿಸಿ ಸರ್ಕಾರ ಎಲ್ಲೋ ಒಂದು ಕಡೆ ಎದುರಿಸತೊಡಗಿದೆ ಅದು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಪ್ರಭಾವ ಬೀರುವ ಸಾಧ್ಯತೆ ಕೂಡ ಇದೆ ಎಂಬುದನ್ನು ತಳ್ಳಿ ಹಾಕುವಂತಿಲ್ಲ ಅದೇ ರೀತಿ ಮೂರನೇ ಸಮಸ್ಯೆ ಏನಪ್ಪ ಅಂದರೆ ಮೂರನೇ ವಿರೋಧಿ ಅಲೆ ಏನಪ್ಪ ಅಂದರೆ ಇದ ನೇಮಕಾತಿಗಳಲ್ಲಿ ಅಕ್ರಮ ನಡೆದಿರುವುದು ಅಂದರೆ ಗುಜರಾತ್ನಲ್ಲಿ ಕಳೆದ 2-3 ವರ್ಷಗಳಿಂದ ವಿವಿಧ ನೇಮಕಾತಿಗಳಲ್ಲಿ ಅಕ್ರಮ ನಡೆದಿರುವುದು ಅದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ವಿಷಯ ಅಲ್ಲಿನ ನಿರುದ್ಯೋಗಿಗಳ ಕೆಂಗಡಿಸಿದೆ ಹೀಗಾಗಿ ಬಹುತೇಕ ಯುವಜನರು ಬಿಜೆಪಿ ಬಿಟ್ಟು ಬೇರೆ ಪಕ್ಷದತ್ತ ತಮ್ಮ ಒಲವನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಬಹುತೇಕ ಗುಜರಾತ್ನ ಯುವಕರನ್ನು ಯುವ ಮತದಾರರನ್ನು ಹಿಡಿದಿಡುವ ಪ್ರಯತ್ನ ಬಿಜೆಪಿಗೆ ಒಂದು ಹೊಸ ತಲೆನೋವನ್ನು ತಂದಿದೆ ಅದೇ ರೀತಿ ನಾಲ್ಕನೇ ಸಮಸ್ಯೆ ಬಿಜೆಪಿಗೆ ಎದುರಾದ ನಾಲ್ಕನೇ ವಿರೋಧಿ ಅಲೆ ಏನಪ್ಪ ಅಂದರೆ ಅದು ಅನ್ನದಾತರಿಗೆ ರಕ್ಷಣೆ ಇಲ್ಲದಿರುವುದು ಅಂದರೆ ವಿಕೋಪಗಳಿಂದ ರೈತರು ಬೆಳೆದ ಬೆಳೆಯನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಸೂಕ್ತವಾದ ಒಂದು ಪರಿಹಾರ ಸಿಕ್ಕಿಲ್ಲ ಈ ಒಂದು ಅಂಶ ರೈತ ಸಮುದಾಯದಲ್ಲಿ ಮನೆ ಮಾಡಿದೆ ಅದು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಬಿಜೆಪಿಗೆ ಒಂದಷ್ಟು ಕೆಟ್ಟ ಪರಿಣಾಮವನ್ನು ತರುವ ಸಾಧ್ಯತೆ ಇದೆ ಅಂತ ವರದಿಗಳು ಹೇಳ್ತಿವೆ ಅಷ್ಟೇ ಅಲ್ಲ ಐದನೇ ದುಬಾರಿಯಾಗುವ ಅಂಶ ಏನಪ್ಪ ಅಂದರೆ ದುಬಾರಿ ಕರೆಂಟ್ ಬಿಲ್ ಕಟ್ಟಿ ಸುಸ್ತಾಗಿರುವ ಗುಜರಾತ್ ಜನಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ನೀಡಿರುವ ಉಚಿತ ವಿದ್ಯುತ್ ನೀಡುವ ಭರವಸೆ ದೊಡ್ಡ ಮಟ್ಟದ ಗುಜರಾತ್ನಲ್ಲಿ ಆಕರ್ಷಣೆಯಾಗಿದೆ ಯಾಕಂದರೆ ಕಾಂಗ್ರೆಸ್ ಮತ್ತು ಆಪ್ ಈ ಎರಡೂ ಪಕ್ಷಗಳು ಬಿಟ್ಟಿ ಭರವಸೆಗಳನ್ನು ನೀಡುವ ಮೂಲಕ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಫ್ರೀ ವಿದ್ಯುತ್ತನ್ನು ನೀಡ್ತೀವಿ ಅಂತ ಹೇಳಿವೆ ಇದರಿಂದಾಗಿ ಬಿಜೆಪಿಗೆ ಒಂದಷ್ಟು ಹಾನಿಯಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕಂದರೆ ಈಗಾಗಲೇ ಹಲವು ಉದ್ಯಮಿಗಳು
ವಿದ್ಯುತ್ ಬಾಕಿಯನ್ನು ಮನ್ನಾ ಮಾಡುವಂತೆ ಬಿಜೆಪಿ ಸರ್ಕಾರವನ್ನು ಆಗ್ರಹಿಸುವೆ. ಈ ವಿಷಯದಲ್ಲಿ ಬಿಜೆಪಿ ತಲೆಗೆ ಹಾಕಿಕೊಂಡಿಲ್ಲ. ಅದೇ ರೀತಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅದು ವಿದ್ಯುತ್ ಫ್ರೀ ನೀಡುವ ಭರವಸೆಯನ್ನು ಕೊಡಿಲ್ಲ, ಭರವಸೆಯನ್ನು ಕೂಡ ನೀಡಿಲ್ಲ. ಬಿಜೆಪಿಗೆ ಎದುರಾಗಬಹುದ ಆರನೇ ಸಮಸ್ಯೆ ಏನಪ್ಪ ಅಂದ್ರೆ, ಈಗಾಗಲೇ ಬಿಜೆಪಿ ಸರ್ಕಾರಕ್ಕೆ ಮುಳ್ಳಾಗಿ ಕಾಡುತ್ತಿರುವುದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಭೂ ಸ್ವಾಧೀನ ಪ್ರಕ್ರಿಯೆ. ವಿವಿಧ ಸರ್ಕಾರಿ ಯೋಜನೆಗಳಿಗೆ ವಶಪಡಿಸಿಕೊಂಡಿರುವ ಭೂಮಿಗೆ ರೈತರು ಭೂ ಮಾಲೀಕರು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ಬಿಜೆಪಿ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಒಂದಷ್ಟು ವಿರೋಧವನ್ನು ತಂದಿದೆ. ಒಟ್ಟಾರೆಯಾಗಿ ಏನೇ ವಿರೋಧವಿದ್ದರೂ, ಗುಜರಾತ್ನಲ್ಲಿ ಏನೇ ಆಡಳಿತ ವಿರೋಧವಿದ್ದರೂ ಕೂಡ ದೇಶದಲ್ಲಿ ಆಡಳಿತ ನಡೆಸುತ್ತಿರುವುದು ಬಿಜೆಪಿ. ಅದೇ ರೀತಿ ಪ್ರಧಾನಿ ಮಂತ್ರಿ ಆಗಿರುವುದು ಕೂಡ ಗುಜರಾತ್ನ ನರೇಂದ್ರ ಮೋದಿಯವರು, ಅಷ್ಟೇ ಅಲ್ಲ ಗೃಹ ಸಚಿವರಾಗಿರುವುದು ಕೂಡ ಗುಜರಾತ್ನ ಅಮಿತ್ ಶಾ ಅವರು. ಹೀಗಾಗಿ ಇವರಿಬ್ಬರ ನಾಮಫಲದಿಂದ ಬಿಜೆಪಿ ಮತ್ತೊಮ್ಮೆ ಅಂದರೆ ಏಳನೇ ಬಾರಿಗೆ ಅಧಿಕಾರ ಹಿಡಿಯುವುದು ಖಚಿತ ಎಂದು ಹಲವು ಸಮೀಕ್ಷೆಗಳು ಈಗಾಗಲೇ ಹೇಳಿವೆ. ಯಾಕಂದರೆ ಗುಜರಾತ್ನ ಅಸ್ಮಿತೆ, ಗುಜರಾತ್ನ ಗೌರವ ಕಾಪಾಡಲು ಬಹುತೇಕ ಗುಜರಾತ್ಗಳು ಬಿಜೆಪಿ ಪರ ನಿಲ್ಲುವ ಸಾಧ್ಯತೆ ಕೂಡ ಹೆಚ್ಚಿದೆ. ಯಾಕಂದ್ರೆ ಪ್ರಧಾನಿ ಗುಜರಾತ್ನವರೇ ಆಗಿರುವುದರಿಂದ ಅವರ ಗೌರವ ಮತ್ತು ಅವರ ಅಸ್ಮಿತೆಯನ್ನು ಕಾಪಾಡುವುದು ಕೂಡ ಗುಜರಾತ್ ಜನರ ಇಚ್ಛೆಯಾಗಿದೆ ಅಂತ ಈ ಸಮೀಕ್ಷಾ ಫಲಿತಾಂಶದಲ್ಲಿ ಹೊರಬಂದಿದೆ. ಇಡೀ ದೇಶದ ಗಮನ ಸೆಳೆದಿರುವ ಗುಜರಾತ್ ವಿಧಾನಸಭೆ ಚುನಾವಣೆ ಫಲಿತಾಂಶ ಏನಾಗಲಿದೆ ಎಂಬುದು 8ನೇ ಡಿಸೆಂಬರ್ಗೆ ಗೊತ್ತಾಗಲಿದೆ.